हाय एवरीवन, वेलकम बैक टू द चैनल नंदना क्रिएशंस। फ्रेंड्स, इवत्तु सिंपल डिसन तोर्तनी अस्ट सिंपल अल अस्ट ग्रैंडू अल मीडियम रेंज के तुम चेना का बीड्स जास्ती बेगत। फ्रेंड्स, 11 नंबर क्रोशे तकनी 10 तकबूद मत आर दार तकबिट गंट हाकि रेडीटी स्टार्टिंग। इवे ना लॉक हाकण फस्ट नीडल हाकि ना गंटन राइट हैंडल इट्कोंडु लेफ्ट हैंडल वन फिंगर के सुत्कोंडु दाराना अदन्न नीडल इंदा तगोबेकु। तगोंडुबिट्टु मत्ते दाराना ई नीडल इल्ली नोडि आ तर तगोंडु अदु लॉक लॉक तर आगुत्ते। फ्रेंड्स, अल्लिंदा सेम अदे तर एरडु चैन एक्स्ट्रा हाकोंडु ಇಲ್ಲಿ ಪಕ್ಕದಲ್ಲಿ ಕಂಬ ಹಾಕ್ತಾ ಇದೀವಿ ನೋಡಿ, ಸೂಜಿ ಮೇಲೆ ಒಂದು ದಾರ ಸುತ್ತಕೊಂಡು ಕಂಬ ಹಾಕ್ಕೋಬೇಕು। ಎರಡಕ್ಕೆ ಒಂದು, ಎರಡಕ್ಕೆ ಒಂದು ಸತಿ ದಾರನ ತಗೊಂಡ್ರೆ ಕಂಬ ಆಗುತ್ತೆ। ಫ್ರೆಂಡ್ಸ್, ಆ ಸೇಮ್ ಲೆಂತಲ್ಲಿ ಬರಕ್ಕೆ ಟ್ರೈ ಮಾಡಿ, ಒಂದರ ಪಕ್ಕ ಒಂದಕ್ಕೆ ತುಂಬ ಗ್ಯಾಪ್ ಬಿಡಬಾರ್ದು, ಹಾಗಂತ ತುಂಬ ಹತ್ರನೂ ಸೇಮ್ ಪಾಯಿಂಟಿಗೆ ಹಾಕಬಾರ್ದು। ಪಕ್ಕ ಪಕ್ಕ ಬರೋ ಥರ ಕ್ಲೀನಾಗಿ ಫಿನಿಷಿಂಗ್ ಬರೋ ಥರ ನೀವು ಒಂದೇ ಸಮ ಡಬಲ್ ಕ್ರೋಷೆಟ್ಸ್ನ ಹಾಕ್ಕೊಂಡು ಹೋಗಬೇಕು ಕಂಬಗಳನ್ನ। ಇಲ್ಲಿ 5 to 6 ಡಬಲ್ ಕ್ರೋಷೆಟ್ಸ್ನ ಹಾಕ್ಕೋಬೋದು ಫ್ರೆಂಡ್ಸ್, 6 ಅಥವಾ 5 ಕಂಬಗಳನ್ನ ಹಾಕ್ಬೋದು। ನಾನು ಇಲ್ಲಿ 5 ಹಾಕ್ತಾ ಇದ್ದೀನಿ। ಸ್ವಲ್ಪ ಅಗಲ ಬೇಕು ಅಂದರೆ ನೀವು 6 ರಿಂದ 7 8 ಕೂಡ ಹಾಕ್ತಾರೆ ಈ ಡಿಸೈನ್ಗೆ। ಇಲ್ಲಿ ಸ್ವಲ್ಪ ಹತ್ತಿರ ಹಾಕ್ತಾ ಇದ್ದೀನಿ, ನನಗೆ ಬೀಡ್ಸ್ ಎಲ್ಲ ಹತ್ರ ಬಂದಿದೆ, ಬೇಕಂದರೆ ಸ್ವಲ್ಪ ದೂರನೂ ಮಾಡ್ಕೋಬೋದು। ಹೇಗೆ ಅಂದರೆ 6 to 7 ಕ್ರೋಷೆಟ್ಸ್ ಹಾಕ್ಕೋಬೋದು, ಮತ್ತು ಯಾವುದಾದ್ರೂ ರೌಂಡ್ ಬೀಡ್ಸ್ ತೊಗೊಳ್ಳೋಣ। ನಾನು ಸ್ವಲ್ಪ ಡಿಸೈನ್ ಇರೋ ರೌಂಡ್ ಬೀಡ್ಸ್ ತೊಗೊಂಡಿದ್ದೀನಿ, ಬೀಡ್ ಲಾಕ್ ಮಾಡ್ತಾ ಇದ್ದೀನಿ। 5 ಕಂಬಗಳಾದಮೇಲೆ ಸ್ವಲ್ಪ ದಾರ ತೊಗೊಂಡು ಬೀಡ್ ಲಾಕ್ ಮಾಡಿದ್ದೀನಿ ಫ್ರೆಂಡ್ಸ್। ಇವಾಗ ಮತ್ತೆ ಕಂಬ ಹಾಕ್ಕೋಬೇಕಾಗುತ್ತೆ ಸೂಜಿಗೆ, ಸೂಜಿ ಮೇಲೆ ದಾರ ತೊಗೊಂಡಿದ್ದೀನಿ। ಬೀಡ್ಸ್ ಎಷ್ಟು ಮೆಜರ್ಮೆಂಟ್ ನೋಡಿಕೊಂಡು ಬೀಡ್ಸ್ ಇರೋ ಜಾಗನ ಬಿಟ್ಟು ಕರೆಕ್ಟಾಗಿ ಅದೆಲ್ಲಿ ಬರುತ್ತೆ ಅಲ್ಲಿಗೆ ನೀವು ಮತ್ತೆ ಕಂಬನ ಹಾಕಬೇಕು। ಫ್ರೆಂಡ್ಸ್, ಹೇಳ್ದಂಗೆ ಕಂಬಗಳು ಒಂದೇ ಸೈಜ್ ಬರಬೇಕು ಈ ಡಿಸೈನ್ಗೆ, ಫುಲ್ ಫಿನಿಷಿಂಗ್ ನೀಟಾಗಿದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ। ಅಂದರೆ ಈ ಥರ ಬೇಸ್ ತೊಗೊಂಡಿರೋ ಯಾವ ಡಿಸೈನ್ ಆದರೂ ಸರಿ, ಇದಕ್ಕೆ ಪಕ್ಕ ಕರೆಕ್ಟಾಗಿರಬೇಕು, ಫಿನಿಷಿಂಗ್ ಚೆನ್ನಾಗಿ ಕಾಣಿಸ್ಬೇಕು, ಅಂದರೆ ಕಂಬ ಲೆಂತ್ ಕರೆಕ್ಟಾಗಿರಬೇಕು। ಫ್ರೆಂಡ್ಸ್, ಹೇಳಿದೆ ಅಲ್ಲ ನಿಮಗೆ, 5 ಆದರೂ ಹಾಕ್ಕೋಬೋದು ನೀವು ಬೇಕಂದರೆ, ಹತ್ರ ಬೀಡ್ಸ್ ಅನ್ಸಲ್ಲ ನಿಮಗೆ, 6 ಕಂಬಗಳಾದರೂ ಹಾಕ್ಕೊಳ್ಳಿ, ಇಲ್ಲ 7 ಡಬಲ್ ಕ್ರೋಷೆಟ್ಸ್ ಆದರೂ ಹಾಕ್ಕೋಬೋದು। ಇಲ್ಲಿ ನಾನು 5 ಹಾಕ್ತಾ ಇದ್ದೀನಿ। ಮತ್ತೆ ದಾರ ತಗೋದು ಆ ಬೀಡ್ಸ್ ಇನ್ಸರ್ಟ್ ಮಾಡೋಣ। ಬೀಡ್ ಲಾಕ್ ಮಾಡಿ ಮತ್ತು ಬೀಡ್ ಇರೋ ಜಾಗನ ಬಿಟ್ಟು ಅದು ಎಂಡ್ಗೆ ಕರೆಕ್ಟಾಗೆ ಮೆಷರ್ಮೆಂಟ್ ನೋಡ್ಕೊಂಡು ನೀವು ಲಾಕ್ ಮಾಡಿ ಫ್ರೆಂಡ್ಸ್। ಲಾಕ್ ಅಲ್ಲ, ಡೈರೆಕ್ಟಾಗಿ ಕಂಬನ ಹಾಕ್ಬಿಡ್ಬೇಕು। ಸೇಮ್ ಇದೇ ರೀತಿ ಫುಲ್ಲು ಸಾರಿ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು। ಫ್ರೆಂಡ್ಸ್, ಈ ಥರ ಫುಲ್ ಕಂಪ್ಲೀಟ್ ಮಾಡ್ಕೊಂಡು ಹೋಗಬೇಕು। ಫಿನಿಷಿಂಗ್ ನೋಡಿ, ಈ ಥರ ಬಂದರೆ ನಿಮಗೆ ಫುಲ್ ರೆಡಿ ಆದಮೇಲೆ ಲುಕ್ ಚೆನ್ನಾಗಿ ಬರುತ್ತೆ। ಒಂದು ಲೆಂತ್ ಉದ್ದ ಇರುತ್ತೆ, ಒಂದು ಲೆಂತ್ ಕಡಿಮೆ ಇರುತ್ತೆ, ಆ ಥರ ಕಂಬಗಳು ಹಾಕ್ಕೊಂಡು ಹೋದರೆ ಈ ಡಿಸೈನ್ ಚೆನ್ನಾಗಿ ಕಾಣಿಸಲ್ಲ ಫ್ರೆಂಡ್ಸ್। ನೀಟಾಗಿದ್ದರೆ ತುಂಬ ಚೆನ್ನಾಗಿ ಬರುತ್ತೆ ಈ ಡಿಸೈನು। ಸೊ ಸ್ಟಾರ್ಟಿಂಗ್ ಬೇಸ್ ಹಾಕಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಹಾಕಿ, ಇದಕ್ಕೆ ನೋಡಿ ನಾನು ಬಾರ್ಡ್ರ್ ಕಲರ್ ಸ್ವಲ್ಪ ಕಲರ್ ಕೊಟ್ಟಿರ್ತಾರೆ ಅಲ್ಲ ಬಾರ್ಡ್ರಿಗೆ ಚೇಂಜ್ ಕಲರು, ಆ ಕಲರಲ್ಲೇ ನಾನು ಸ್ಟಾರ್ಟಿಂಗ್ ಹಾಕ್ತಾ ಇದ್ದೀನಿ। ಸ್ಟಾರ್ಟಿಂಗ್ ಕಲರ್ ಇದಕ್ಕೆ ತೊಗೊಂಡಿದ್ದೀನಿ, ಇದು ಆ್ಯಕ್ಚುಲಿ ಪರ್ಪಲ್ ಕಲರು ಪಿಂಕ್ ಕಲರ್ ಸಾರಿ, ಇದು ಗ್ರೀನ್ ಲೈಟಾಗಿ ಕೊಟ್ಟಿದ್ದಾರೆ, ಸೊ ಅದು ಸ್ವಲ್ಪ ಕೊಟ್ಟಿರೋದನ್ನೇ ನಾನು ಹೈಲೈಟ್ ಮಾಡೋಣ ಅಂತ ಬೇಸ್ ಹಾಕ್ಕೊಂಡಿದ್ದೀನಿ। ನೆಕ್ಸ್ಟ್ ಪಿಂಕ್ ಕಲರ್ ಥ್ರೆಡ್ ತೊಗೊಂಡಿದ್ದೀನಿ, ಇದೇನು ಯಾವ ಪಿಂಕ್ ಪರ್ಪಲ್ ಯಾವ್ದಾದ್ರು ತೊಗೋಬೋದಿತ್ತು, ಪಿಂಕ್ ತೊಗೊಂಡಿದ್ದೀನಿ।
ಫ್ರೆಂಡ್ಸ್, ಈ ಬೀಡ್ಸ್ಗೆ ಸೇಮ್ ಕಲರು ಸ್ಮಾಲ್ ಬೀಡ್ಸು ಮತ್ತು ಲೀಫ್ ಬೀಡ್ ತೊಗೊಂಡಿದ್ದೀನಿ. ಇದಕ್ಕೆ ನೆಕ್ಸ್ಟ್ ಲೈನ್ಗೆ ನಾ ಹೇಳಿದೆ ಅಲ್ಲ ಫ್ರೆಂಡ್ಸ್, ಇದಕ್ಕೆ ಬೀಡ್ಸ್ ಜಾಸ್ತಿ ಬೇಕಾಗುತ್ತೆ, ಬೀಡ್ಸ್ ಡಿಸೈನೇ ಇದು ಅಂತ. ಇವಾಗ ಇದನ್ನು 6 ಎಳೆ ತೊಗೊಂಡಿದ್ದೀನಿ, 5 ಎಳೆ ಆದರೂ ನಡೆಯುತ್ತೆ. ಪಿಂಕ್ ಕಲರು ಲಾಕ್ ಮಾಡೋಣ ಫಸ್ಟು, ಅಲ್ಲಿಂದ 3 ಚೈನ್ ಹಾಕಿ ಬೀಡ್ಸ್ ಪಕ್ಕ ಲಾಕ್ ಮಾಡಿ ದಾರನ ತೆಗೆದುಬಿಟ್ಟು ಇಲ್ಲಿ ನಾವು 4 ಬೀಡ್ಸ್ ತೊಗೊಂಡಿದ್ದೀನಿ ನೀಡಲ್ಗೆ. 4 ಬೀಡ್ಸ್ನು ಒಂದೇ ಸತಿ ಇನ್ಸರ್ಟ್ ಮಾಡ್ತೀನಿ. ಇಲ್ಲಿ ಬೀಡ್ ಲಾಕ್ ಆದರೂ ಮಾಡ್ಬೋದು ಫ್ರೆಂಡ್ಸ್, ಇಲ್ಲ ಅಂದರೆ ಹಾಗೆ ಕೂಡ ಬೀಡ್ಸ್ ಪಕ್ಕ ಲಾಕ್ ಮಾಡ್ಬೋದು. ಎರಡು ಥರನೂ ತೋರಿಸ್ತೀನಿ ನೋಡಿ. ಲಾಕ್ ಮಾಡಿ ರೂಢಿ ಇರೋರಿಗೆ ಲಾಕ್ ಮಾಡಿ ಆದರೂ ಈ ಥರ ಬೀಡ್ಸ್ ಪಕ್ಕ ಲಾಕ್ ಮಾಡಿ, ಇಲ್ಲಾಂದರೆ ಡೈರೆಕ್ಟಾಗಿ ಕೂಡ ಹಾಗೆ ಲಾಕ್ ಮಾಡ್ಬೋದು. ನೀಟಾಗಿ ಅದು ಯು ಶೇಪ್ ಬರೋ ಥರ ಬೀಡ್ಸ್ನ ನೀವು ನೋಡ್ಕೋಬೇಕು. ಈ ಥರ ಯು ಶೇಪು ತುಂಬ ಟೈಟ್ ಮಾಡಬೇಡಿ, ಅದು ಯು ಶೇಪ್ ಕಾಣಿಸಲ್ಲ. ತುಂಬ ಲೂಸು ಬೇಡ. ಆ ಥರ ಮತ್ತೆ 3 ಚೈನ್ಸ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತೆ ದಾರನ ತೆಗೆದು ಫ್ರೆಂಡ್ಸ್ ಯು ಶೇಪ್ ಬರೋ ಥರ ನಾವು ನೋಡ್ಕೋಬೇಕು. ತುಂಬ ಟೈಟ್ ಮಾಡಿಬಿಟ್ರೆ ಅದು ಕರೆಕ್ಟಾಗಿ ಯು ಥರ ಕೂತ್ಕೊಳ್ಳಲ್ಲ. ಸೊ ಆದಷ್ಟು ಕಂಫರ್ಟಾಗಿ ಅದನ್ನು ಲಾಕ್ ಮಾಡಿ ಮತ್ತೆ ದಾರನ ತೆಗೆದುಬಿಟ್ಟು ಮತ್ತೆ 4 ಬೀಡ್ಸ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಇದು ಇದೇ ಡಿಸೈನು. ಇವಾಗ ನಾವು ಗೋಲ್ಡು ಮ್ಯಾಟ್ ಕಲರ್ ತೊಗೊಂಡಿದ್ದೀವಿ ಅಲ್ಲ ಬೀಡ್ಸು, ಮ್ಯಾಟ್ ಗೋಲ್ಡ್ ಕಲರು, ಅದನ್ನು ಬ್ರೈಟ್ ಗೋಲ್ಡಲ್ಲಿ ಟ್ರೈ ಮಾಡಿ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇನ್ನು ರಾಯಲ್ ಲುಕ್ ಕಾಣಿಸುತ್ತೆ ಅದು ನಿಮಗೆ. ಇದು ಸ್ವಲ್ಪ ಡಿಮ್ ಫಿನಿಷಿಂಗ್ ಇದೆ ಅಂದರೆ ಬಾರ್ಡ್ರು ಬೇಡ ಅಷ್ಟು ಗ್ರ್ಯಾಂಡು ಈ ಸೀರೆ ಸಿಂಪಲ್ ಸ್ಯಾರಿ ಅಂತ ನಾನು ಈ ಕಲರ್ ಚೂಸ್ ಮಾಡಿದ್ದೀನಿ. ಬ್ರೈಟ್ ಗೋಲ್ಡ್ ಸೇಮ್, ನೀವು ಬ್ರೈಟ್ ಗೋಲ್ಡಲ್ಲಿ ನೀವು ಬೀಡ್ಸ್ನ ಯೂಸ್ ಮಾಡಿದ್ರೆ ಮೆಟಲ್ ಗೋಲ್ಡನ್ ಬೀಡ್ಸ್ ಮತ್ತು ಬ್ರೈಟ್ ಗೋಲ್ಡ್ ಬೀಡ್ಸು ತುಂಬ ರಾಯಲ್ ಲುಕ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಡಿಸೈನು. ಟ್ರೈ ಮಾಡಿ ನೋಡಿ. ಇಲ್ಲಿ ನಾನು ಮ್ಯಾಟ್ ಗೋಲ್ಡ್ ಚೂಸ್ ಮಾಡ್ಕೊಂಡಿದ್ದೀನಿ. ಬೀಡ್ಸ್ ಕಲರ್ ಚೇಂಜಸಲ್ಲೂ ನಮಗೆ ಲುಕ್ ಕೂಡ ಚೇಂಜ್ ಆಗುತ್ತೆ ಫ್ರೆಂಡ್ಸ್ ನೋಡಿ. ಲಾಕ್ ಮಾಡಿ ಮತ್ತು ಒಂದು ಚೈನ್ ಹಾಕಿದ್ದೀನಿ ನಾನು, ಲಾಕ್ ಮಾಡಿ ಒಂದು ಚೈನ್ ಹಾಕಿ ಇಲ್ಲಿ ಲೀಫ್ ಬೀಡ್ ತೊಗೋತಾ ಇದ್ದೀನಿ. ಅದನ್ನು ಲಾಕ್ ಮಾಡಿ ಒಂದು ಚೈನ ಹಾಕಿ ಬೀಡ್ಸ್ ಲಾಕ್, ಬೀಡ್ ಪಕ್ಕ ಲಾಕ್ ಮಾಡೋದು ಫ್ರೆಂಡ್ಸ್. ಇಲ್ಲಿ ಏನಂದರೆ ಒಂದು ಗ್ಯಾಪಲ್ಲಿ ಕುಚ್ಚು ಹಾಕ್ತಾಯಿದ್ದೀನಿ ನಾನು, ಒಂದು ಗ್ಯಾಪಲ್ಲಿ ಲೀಫ್ ಬೀಡ್ ತೊಗೋತಾ ಇದ್ದೀನಿ. ಸೊ ಅದಕ್ಕೆ ಒಂದು ಗ್ಯಾಪ್ ಬಿಟ್ಟು ನಾನು ಲೀಫ್ ಬೀಡ್ನ ಹಾಕ್ಕೊಂಡಿದ್ದೀನಿ. ಇವಾಗ ಮತ್ತೆ 4 ಬೀಡ್ಸು ನೋಡಿ. ಬೀಡ್ ಲಾಕ್ ಮಾಡೋಂಗಿದ್ರೆ ಮಾಡ್ಬೋದು, ಇಲ್ಲಾಂದರೆ ಹಾಗೆ ಕೂಡ ಲಾಕ್ ಮಾಡ್ಬೋದು. ಮತ್ತೆ ಇಲ್ಲಿ 3 ಚೈನ್ ಬೀಡ್ ಪಕ್ಕ ಲಾಕ್. ಮತ್ತೆ 4 ಬೀಡ್ಸ್ ಫ್ರೆಂಡ್ಸ್ ಡೈರೆಕ್ಟಾಗಿ ಲಾಕ್ ಮಾಡ್ತಾ ಇದ್ದೀನಿ ನೋಡಿ. ಆ ಥರ ದಾರ ಎಳ್ಕೊಂಡು ಲಾಕ್ ಮಾಡಿ. ಮತ್ತು ಇಲ್ಲಿಗೆ ಲೀಫ್ ಬೀಡ್ ಬರಬೇಕು ಫ್ರೆಂಡ್ಸ್. ಒಂದು ಚೈನ್ ಹಾಕಿ ಲೀಫ್ ಬೀಡ್, ಒಂದು ಗ್ಯಾಪ್ ಹಾಗೆ ಬಿಟ್ಟಿದ್ದೀವಿ, ಒಂದು ಗ್ಯಾಪಲ್ಲಿ ಲೀಫ್ ಬೀಡ್ ಹಾಕಿದ್ದೀನಿ. ಬೇಕಂದರೆ ನೀವು ಲೀಫ್ ಬೀಡ್ ಬದಲು ಕುಚ್ಚೆ ಕಟ್ಕೋಬೋದು, ಹಾಗೆ ಕಟ್ಕೊಂಡ್ರೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ಅಂದರೆ ನಿಮಗೆ ಒಂದು ಗ್ಯಾಪಲ್ಲಿ ಕುಚ್ಚು ಬೇಡ ಅಂದರೆ ನಾವು ಈ ಥರ ಲೀಫ್ ಬೀಡ್ ಹಾಕ್ಕೋಬೋದು, ಇಲ್ಲ ಖಾಲಿ ಆದರೂ ಬಿಡ್ಬೋದು ಫ್ರೆಂಡ್ಸ್. ಈ ಡಿಸೈನಲ್ಲಿ ತುಂಬ ವೇರಿಯೇಷನ್ಸ್ ಮಾಡ್ಕೋಬೋದು. ನಿಮಗೆ ಯಾವುದು ಇಷ್ಟ, ಯಾವ ಥರ ಇಷ್ಟ ಆಗುತ್ತೆ ನೀವು ಆ ಥರ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ, ಇದು ತುಂಬ ಹತ್ರ ಬಂದಿದೆ. ನೀವು ನಾನು ಇಲ್ಲಿ 5 ಡಬಲ್ ಕ್ರೋಷೆಟ್ಸ್ ಹಾಕಿದ್ದೀನಿ, ಸೊ ಹತ್ರ ಬಂದಿದೆ. ನೀವು 6 ರಿಂದ 7-8 ಹಾಕಿದ್ರೆ ತುಂಬ ದೂರ ಬರುತ್ತೆ, ಅದು ಕೂಡ ನಿಮ್ಮ ಇಷ್ಟ ಫ್ರೆಂಡ್ಸ್. ಇದು ಈ ಥರ ಕಾಣಿಸುತ್ತೆ, ಕುಚ್ಚು ಹಾಕಿದ್ರೆ ತುಂಬ ಲುಕ್ಕಾಗಿ ಕಾಣುತ್ತೆ, ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಡಿಸೈನು ಯು ಶೇಪ್ ಮಾತ್ರ ಕರೆಕ್ಟಾಗಿ ಬರೋ ಥರ ಮಾಡಿ, ಟೈಟ್ ಮಾಡಬೇಡಿ ತುಂಬ. ಬೇಕಂದರೆ ಲೀಫ್ ಬೀಡ್ ಹಾಕ್ಕೋಬೋದು, ಇಲ್ಲಾಂದರೆ ಅದೇ ಸ್ಪೇಸ್ಗೆ ಕುಚ್ಚು ಕೂಡ ಕಟ್ಕೋಬೋದು.
ಫ್ರೆಂಡ್ಸ್, ಇದಕ್ಕೆ ಕುಚ್ಚು ಕಟ್ಬಿಟ್ಟು ನಾನು ತೋರಿಸ್ತೀನಿ ನೋಡಿ. ಇದು ಕುಚ್ಚನ್ನು ಹಾಕಿಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ನೋಡಿ, ಇದು ಕಂಪ್ಲೀಟ್ ಆದಮೇಲೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಲೀಫ್ ಬಿಡು ಮಧ್ಯ ಬಂದಿದೆ, ಫುಲ್ ಹತ್ತಿರ ಹತ್ತಿರ ಕುಚ್ಚಾಗ್ಬಿಡುತ್ತೆ ಫ್ರೆಂಡ್ಸ್ ಇದು ಲೀಫ್ ಬಿಡ್ ಬದಲು ಕುಚ್ಚು ಹಾಕಿದ್ರೆ. ಸೊ ನೀವು ಖಾಲಿ ಬಿಡ್ಬೋದು, ಇಲ್ಲ ಲೀಫ್ ಬಿಡ್ ಹಾಕ್ಬೋದು. ಇಲ್ಲಿ ನಾನು 130 ಎಳೆ ಸುತ್ತಕೊಂಡು ನಾರ್ಮಲಾಗಿ ಕುಚ್ಚು ಕಟ್ಟಿದ್ದೀನಿ ಜರಿ ಥ್ರೆಡ್ಡಲ್ಲಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ ಫ್ರೆಂಡ್ಸ್. ಇದಕ್ಕೆ ಪ್ರೈಸ್ ಬಂದು ನೀವು 350 ಎಬೋ ಚಾರ್ಜ್ ಮಾಡ್ಬೋದು, 350 400 ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್. ನಿಮಗೆ ಈ ವಿಡಿಯೋ ಇಷ್ಟ ಆದರೆ, ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದ್ಸರಿ ಟ್ರೈ ಮಾಡಿ ಆ್ಯಂಡ್ ಲೈಕ್ ಮಾಡಿ. ಹೊಸೊಬ್ಬರು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಡಿಸೈನ್ ಟ್ರೈ ಮಾಡಿ ಫ್ರೆಂಡ್ಸ್, ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.